ಈಚೆ ಉಂಟಾದ್ರೆ ಒಂದ್ ದಿವಸ ಮನೆಗೆ ಬರ್ತೀನಿ ಅಂತ ಹೇಳಿ
ಅಪ್ಪಕ್ಕೆ ಮನೆಯವರು ಅದಾರ ಅಲ್ರಿ, ಆಗಕ್ಕೆ ಮನೆಗೆ ಬರಬೇಡ ಅಂತ. ನೀವು ಹೊರಗಡೆ ಹೋಗ್ಬಿಟ್ಟು ಇಲ್ಲಿದ್ದ ಮಕ್ಕಳ ಬಂದಿಗಣ ರಂಗ ಏನಿದ್ರು ಇದ್ರು ತಿಂಗಳ ತಿಂಗಳ ಕಳಿಸ್ತೀನಿ. ನೀವು ಆ ಕಡೆಗೆ ಇರ್ರಿ ಅಂತ ಮನೆಯವರೇ ಹೇಳ್ತಾರ. ನಿಮ್ಮ ಜೀವಮಾನ ದಾರಿ ಮೇಲೆ ಆಯ್ತಲ್ಲ, ಬಹಳ ಬೇಸರ ಆಗ್ತದ. ಸರಿ ಮಾತಾಡಿದ್ರಿ ನೀವು, ಬಹಳ ಚಂದ ಮಾತಾಡಿರಿ ನೀವು. ಇದ ಮಾತ್ರ ನಮ್ದು ಜೀವನವೇ ದಾರಿ ಮೇಲೆ ಆಗ್ತ. ಕೆಲವ್ರು ಹಂಗಲ್ಲ, ದಾರಿ ಮೇಲೆ ಬಿದ್ದು ಹೋಗ್ಬಿಡ. ನಾವು ಬಿದ್ದಿಲ್ಲ ಎಲ್ಲೋ, ದಾರಿ ಮೇಲೆ ಜೀವನ ಪಡ್ಕೊಂತೀವಿ. ನಾವು ಮೊದಲೇ ತಲೆ ಬಿಸಿಲಿದ್ದೇವೆ. ನಾವು ಹಂಗ ನಿಮ್ ಮುಖ ನೋಡಿದಾಗ ನೀವ ಇಬ್ರು ಸರಿ ಇಲ್ಲ ಅಂತ. ನಿಮ್ ಮುಖ ನೋಡಿದಾಗ ಗೊತ್ತಾಗ್ತದೆ ನೋಡ್ರಿ ಪಾಪ. ನಾಳೆ ಖರ್ಚಿಗೈತೆ ಇರುವ ಪ್ರಶ್ನೆ ಬೇರೆ ನೋಡ್ರಿ. ಏನ್ ನಗಳತೆ ನಮ್ಗ ಹೊಟ್ಟಿ ದೇವ್ ಕೊಡ್ತಾನಲ್ರಿ, ಹೊಟ್ಟು ತುಂಬಿಟ್ರೆ ನಮಗ ಅದು ಬೇಕು ಇದು ಬೇಕು, ನಾವು ಹಾಂಗ್ ಮಾಡ್ಬೇಕು. ನಮ್ ಯೋಗ್ಯತೆ ಆ ಜಾತಿ ಜನವ ಅಲ್ಲ ಹೊಟ್ಟಿ ತುಂಬಿದ್ರೆ ಅದರಟ್ಟು ಸಂತೋಷ ನಮ್ಗೆ ಮತ್ತೇನಿಲ್ಲ. ಏ ದೇವ್ರೇ ಒಂದ್ ದಿವಸ ನಮ್ಗೆ ಉಳಿಸ್ಬಿಟ್ಟಲ್ಲಪ್ಪ ನೀನ ಅಂತ ನಾವು ದೇವ್ರ ಕೈ ಮುಕ್ಕೋತೀವಿ. ನಾನು ನಿಮ್ ಕೂಡ ಮಾತಾಡ್ತೀನಿ ತಲೆ ಹಾಳಾಗದ. ಹೋಗಿ ಹೋಗಿ ನೀವು ಯಾವ ಯಾರ ಏನ ನಿಮ್ ಕೂಡ ಮಾತಾಡಕತ್ತೀನಿ ನೋಡ್ರಿ. ನನ್ನ ಮಾತಾಗ ಇವತ್ತಿನವರೆಗ ಯಾರು ಹಲ್ಲು ಉದುರ್ಸಾಕ್ ಬಂದಿಲ್ಲ. ಬಂದಿದ್ರ ನಾ ಕೇಳ್ದೆ ಹಲ್ಲು ಉದುರಿಸ್ರಿ, ನಮ್ಗೂ ಅನುಕೂಲ ಆದ್ರೆ ಆಗ್ಲೇ ಅದ. ಯಾಕಂದ್ರೆ ನನ್ನ ಉದ್ದಿದಾಗಿ ಹಲ್ಲಿಂದೇ ಹೋದ್ರು ಕೆಲವು ಸಲ ಚಂದ ಕಾಣ್ತೇವೆ. ಕೆಲವರಿಗೆಲ್ಲ ಹಲ್ಲಿದ್ರು ಚಂದ ಕಾಣಂಗಿಲ್ಲ. ನನ್ನ ಕೆಲಸದಿಗೆ ನೋಡ್ರಿ ತಲೆ ಮೇಲೆ ಕೂದಲೇ ಹೋತು ಅಂತ ಇಟ್ಕೊಳ್ರಿ, ಅದೇ ಬಂಡವಾಳ ಮಾಡ್ಕೋತೀನಿ ನಾನು. ಹಲ್ಲು ಹೋತು ಅಂತ ಇಟ್ಕೊಳ್ರಿ, ಅದನ್ನೇ ಬಂಡವಾಳ ಮಾಡ್ಕೊಂಡು ನಾ ಜೀವನ ಮಾಡ್ತೀನಿ. ನಮ್ಗೆ ಸತ್ಯ ಹೇಳ್ಬೇಕಾದ್ರೆ ಪುಣಾತ್ಮರ ನಿಮ್ಗೆ ನಮ್ಗೆ ಹೆಚ್ಚಿಗೆ ಹೋದಂಗೂ ಅನುಕೂಲ. ಕೆಲವ್ರಿಗೆ ಹಂಗಲ್ಲ, ಬಂದಟ್ಟು ಕನ್ಯೆ ಆಗಿದ್ದು ನೀವು ಮಾತಾಡ್ತೀವಿ. ನಾನ್ ನನ್ನ ಪಾಡಿಗೆ ಅವ್ರು ಮಾತಾಡ್ತಿದ್ದೆ, ಎರಡು ಮಾತಾಡ್ಸಿದ್ದು ನೀವು. ಮಳ್ಳದ ಮಾತಾಡ್ಸಿದ್ದು ನೀವು, ಈಗ ಮಾತಾಡಬೇಡಿ ಅಂತ ಹೇಳಿದ್ರೆ ದೊಡ್ಡವ್ರು ಮಾತಾಡ್ಸಿದ್ದ ಸಂಬಂಧ ಬೆಳೆಸ್ಲಿಕ್ಕೆಲ್ಲ ನಮಸ್ಕಾರ ನನಗೆ ಯಾಕೆ ಮೊದಲು ಕೊಡ್ಲಿಲ್ಲ ಅಂತ ಕೇಳಲಿಕ್ಕೆ ಅಷ್ಟೇ. ನಮ್ಮ ಜಾತಿ ಹೆಣ್ಣು ಸತ್ರು ನಿಮ್ಗೆ ಕೊಡಂಗಿಲ್ಲ. ಬೇಕಿದ್ರೆ ಕಲ್ಲು ಕಟ್ಟು ಹೊಂಡ್ಕಬೇಕಾರಾಗ್ತೀವಿ, ಈ ಜಾತಿಯವ್ರು ಕೊಡಂಗಿಲ್ಲ ನಾವು. ಎಂತದ್ರಿ ಯಾವ ಹೆಣ್ಣ್ರಿ ನಿಮ್ಮ ಅಧಿಕಾರ ಮನುಷ್ಯರ ಜಾತಿಯಲ್ಲಿ ನಿಮಗಾಗುವಂತದ್ದು ಯಾವ್ದು? ನಮ್ಮ ಜಾತಿ ಆಗಿಲ್ವೇ ಇಲ್ಲ ಅದಲ್ಲ. ಧರ್ಮಪ್ಪ ಅವರ ನಾವು